ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುತ್ತೇನೆಂದು ವಾಗ್ದಾನ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಇದುವರೆಗೂ ಸಭೆ ನಡೆಸದೆ ರೈತರನ್ನ ಕಡೆಗಣಿಸುತ್ತಾ ಇದ್ದಾರೆ ಎಂದು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವಂತ ಕಾಂಬಳೆ ಹೇಳಿದರು। ಕಬ್ಬು ದರ ನಿಗದಿಗಾಗಿ ಒಂದೂವರೆ ತಿಂಗಳಿನಿಂದ ಹೋರಾಟ ಬಳಿಕ ಮುಖ್ಯಮಂತ್ರಿಗಳು ಕಬ್ಬಿಗೆ 2850 ರೂಪಾಯಿ ಬೆಲೆ ನಿಗದಿಪಡಿಸುವ ಕುರಿತು ಒಂದು ವಾರದೊಳಗೆ ಸಭೆ ನಡೆಸುವೆ ಅಂತ ಅಧಿಕಾರಿಗಳ ಮೂಲಕ ಭರವಸೆ ನೀಡಿದರು। ಹೀಗಾಗಿ ಹೋರಾಟ ಹಿಂಪಡೆದಿದ್ದವು। ಆದರೆ ಹೋರಾಟ ಹಿಂಪಡೆದು ತಿಂಗಳು ಸಮೀಪಿಸುತ್ತಾ ಬಂದಿದ್ರು ನಮ್ಮೊಂದಿಗೆ ಸಭೆ ನಡೆಸಲವೆಂದು ಆಕ್ರೋಶ ಹೊರಹಾಕಿದ್ದಾರೆ। ಒಟ್ಟು 2 ಸಿಸಿ ಕೊಡ್ತೀವಿ ಅಂತಲೇ ಮಣ್ಣೆ ಏನು ಕೊನೆಯ ಅಂತದಾಗ ಬಂದಾಗ ಡಿಸೆಂಬರ್ 15 ತನಕ ಪಾಲನೆ ಮಾಡ್ತೀವಿ ಅಂತಲೇ ಮಾತು ಕೊಟ್ಟಿದ್ರು। ಆದರೆ ಈ ಎರಡು ಕಾರ್ಖಾನೆಗಳಿಗೆ ಒಂದು ಹೇಳೋದು, ರೈತರ ಜೊತೆ ಮಾತುಕತೆ ಮಾಡ್ಕೊಂಡು ಏನು ನೀವು ಬಗೆಹರಿಸಿದ್ರಿ ವ್ಯವಹಾರಗಳು, ತಕ್ಷಣ ರೈತರ ಖಾತೆಗೆ ಜಮಾ ಆಗುತ್ತೆ ದುಡ್ಡು, ಬಾಕಿ ನಿಮಗೆ ಟೈಮ್ ಕೊಡುವಂಗಿಲ್ಲ, ಟೈಮ್ ಹೇಳಕ್ಕೆ ಅವಕಾಶ ಇಲ್ಲ। ಸಕ್ಕರೆ ಕಾರ್ಖಾನೆ ಮಾಲೀಕರು ಕಬ್ಬು ಕಳುಹಿಸಿದ ರೈತರ ಖಾತೆಗೆ 15 ದಿನದ ಒಳಗಾಗಿ ಹಣ ಜಮಾ ಮಾಡಬೇಕು, ಹಿಂದಿನ ಬಾಕಿ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು, ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸದಿದ್ದರೆ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ। ರೈತ ಮುಖಂಡ ಸಂಗಪ್ಪ ನಾಗರೆಡ್ಡಿ, ಸುಭಾಷ್ ಶಿರ್ಬೂರ್, ರೈತ ಸಂಘದ ತಾಲೂಕು ಅಧ್ಯಕ್ಷ ದುಂಡಪ್ಪ ಯರಗಟ್ಟಿ, ಮಹೇಶ್ ಗೌಡ ಪಾಟೀಲ್ ಉಪಸ್ಥಿತರಿದ್ದರು। ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ। ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ। 2022-23 ಸಾಲಿನ ಪ್ಲೇ ಹೋಮ್ದಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ। ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ, ಮಕ್ಕಳ ವೈಯಕ್ತಿಕ ಕಾಳಜಿ, ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು। ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು। ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ, ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು, ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ। ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು, ಪಾಲಕರೊಂದಿಗೆ ನಿರಂತರ ಸಂಪರ್ಕ, ಇದು ಕಲಿಕೆಯಲ್ಲಿನ ಕಷ್ಟಗಳನ್ನು ದೂರ ಮಾಡುತ್ತೆ। ಸ್ಮಾರ್ಟ್ ಬೋರ್ಡ್, ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು। ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ।